ದ ಲಾಡ್ ದೇವ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನೆಮ್ಮೆಲ್ಲರನ್ನು ಯೇಸು ಕ್ರಿಸ್ತನಂಬಲ್ಲಿ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸು ಕ್ರಿಸ್ತನ ಕ್ರಿಸ್ತನದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ ನಾ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ಈ ವಾಕ್ಯವನ್ನು ನನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು ಪವಿತ್ರಾತ್ಮ ನಾನು ನಿನ್ನ ಸ್ವಾಗತಿಸ್ತೇನೆ ನಿನ್ನ ಮೊಂಡು ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡುವ ಪವಿತ್ರಾತ್ಮನೇ ಈ ವಾಕ್ಯನ ಪ್ರತಿಯೊಂದು ಬರ ಆತ್ಮಕ್ಕೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿಯ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡುವ ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ ಮೂವತ್ತೇಳು ಅದರಲ್ಲಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ವಾಕ್ಯ ಸಾಮ್ ತರ್ಟಿ ಸೆವೆನ್ ವರ್ಸ್ ಟ್ವೆಂಟಿ ತ್ರೀ ಆ್ಯಂಡ್ ಟ್ವೆಂಟಿ ಫೋರ್ ವರ್ಸ್ ಸತ್ಪುರುಷನ ಸ್ಥಾಪನೆಯು ಯೋವನಿಂದಲೇ ಆಗಿದೆ ಆತನ ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ ಅವನ ಕೆಳಗೆ ಬಿದ್ದರೂ ಹೇಳದೇ ಹೋಗುವುದಿಲ್ಲ ಯಹೋನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು ಪೇಲಿ ತಾನೇ ಸತ್ಪುರುಷನ ಗತಿ ಸ್ಥಾಪನೆ ಯೋವನಿಂದಲೇ ಆಗಿದೆ ಹಾಗಾದರೆ ಇದು ಅರ್ಥ ಏನು ಪ್ರೇ ಯಾರು ಸತ್ಪುರುಷರು ಗತಿ ಸ್ಥಾಪನೆ ಎಂದರೆ ಏನು ಎಂದರೆ ಏನು ಇದರ ಬಗ್ಗೆ ನಾವು ಆಹ್ಲವಾಗಿ ಐದು ಸಂಗತಿಗಳನ್ನು ಇದನ್ನು ಧ್ಯಾನ ಮಾಡುತ್ತೇವೆ ಮೊದಲನೇ ಸಂಗತಿ ಆಗಿದೆ ದಿನಾಲು ಸತ್ಪುರುಷರಾಗಿ ನಡೆಯುವವರು ಆಗಬೇಕು ಯೋಬನ ಪುಸ್ತಕ ಇಪ್ಪತ್ತ್ ಮೂರನೇ ಆದ್ಯದಲ್ಲಿ ಹತ್ತರಿಂದ ಹನ್ನೆರಡನೇ ವಾಕ್ಯ ತನಕ ಜೋಬ್ ಚಾಪ್ಟರ್ ಟ್ವೆಂಟಿ ತ್ರೀ ಓ ಟೆನ್ ಟು ಟ್ವೆಲ್ ಆತನಾದರೂ ನನ್ನ ದಾರಿನ ಬಲ್ಲನು ಆತ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸಿವೆನು ಬರೀ ನೋಡ್ತೇವೆ ಸತ್ಪುರುಷರು ಎಂದರೆ ಯಾರು ಯಾರು ಯೇಸು ಕೃಷ್ಣ ನಂಬಿಕೊಡುತ್ತಾರೋ ಆವನ ದೇವರು ನೀತಿವಂತನಾಗಿ ನಿರ್ಣಯಿಸ್ತಾನೆ ನೋಡ್ತೇವೆ ಯೋಬನ್ನು ದೇವರು ದೇವತೇನೆ ನೀತಿವಂತನ ಕರೀತಾನೆ ಹಾಗಾದರೆ ನೀತಿವಂತರಿಗೆ ಕಷ್ಟಗಳು ಬರುವುದಿಲ್ಲ ಶಿಕ್ಷೆಗಳು ಬರುವುದಿಲ್ಲ ರೋಗಗಳು ಬರುವುದಿಲ್ಲ ಎಂದು ಹೇಳುವುದಿಲ್ಲ ಪ್ರತಿಯೊಬ್ಬ ನೀತಿವಂತರನ್ನು ದೇವರು ಬೆಂಕಿಯಲ್ಲಿ ಪುಟ್ಟ ಹಾಕಿ ಅವನು ಪರಿಶೋಧಿಸ್ತಾನೆಂಬುದನ್ನು ನೋಡಿದೆ ಇಲ್ಲಿ ಯೋಬನ ಜೀವಿತ ದೇವರು ಅವನು ಈ ನೀತಿವಂತ ಇರ್ತಾನೆ ಆದರೆ ಅವನಲ್ಲಿ ನೀತಿವಂತೆಂಬ ಅಹಂಕಾರ ಇತ್ತು ಆದಾಗ ದೇವರು ಅವನಿಗೆ ಒಂದು ಕಷ್ಟ ಎಂಬ ಪುಟಕ್ಕೆ ಹಾಕಿ ಶುದ್ಧೀಕರಿಸುವಾಗ ಇರ್ತಾನೆ ಆತನ ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಆಗಿದೆ ಪ್ರೇರೇ ಇವತ್ತು ನೀವು ಸತ್ಪುರುಷಾಗಿ ನಡೆಯಬೇಕಾದರೆ ನಿಮಗೆ ದೇವರಿಂದ ಕೆಲವು ಶಿಕ್ಷೆಗಳು ಬರುವಾಗ ಕೆಲವು ಕಷ್ಟಗಳು ಬರುವಾಗ ಬಾರದು ಪ್ರೇರೇ ಆ ಕಷ್ಟಗಳನ್ನು ಸಹಿಸಿಕೊಂಡಿರಬೇಕು ಅದರಲ್ಲಿ ದೇವರಿಗೆ ಪಶ್ಚಾತಪಟ್ಟು ಬಿದ್ದೆ ಆಗೋಗ ಆ ಕಷ್ಟಗಳ ಮುಖಾಂತರ ಈಗ ಯೋಗ ಬರ್ತದೆ ನಿಮ್ಮ ಪರಿಪೂರ್ಣ ಚೊಕ್ಕ ಬಂಗಾರವಾಗಿ ಪರಿಪೂರ್ಣ ಕಷ್ಟಗಳ ಮುಖಾಂತರ ಪರಿಶುದ್ಧರಾಗಿ ದೇವರು ಮಾಡುತ್ತಾನೆ ಎಂಬುದಾಗಿ ಯೋಬನ್ನ ಅನುಭವದಲ್ಲಿ ಹೇಳುತ್ತಾನೆ ವಾಕ್ಯದಲ್ಲಿ ಆತನ ಎಜ್ಜೆ ನಲ್ಲಿ ಕಾಲಿಟ್ಟಿದ್ದೇನೆ ಓಲೆಯಾಗಿದೆ ಆತನ ದಾರಿಯನ್ನೇ ಹಿಡಿದಿದ್ದೇನೆ ಸತ್ಪುರುಷನ ಒಂದು ಇನ್ನೊಂದು ಕ್ಯಾರೆಕ್ಟರ್ ಆಗಿದೆ ದಿನಾಲು ಪ್ರೇರೆ ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವರಬೇಕು ಎಂದಿಗೂ ದೇರವಾಕ್ಯ ಏನು ಅವಿದ್ಯರಾಗಬಾರ್ದು ಮೂರನೇ ನೃತ್ಯದಲ್ಲಿ ಆತನ ತುಟಿಗಳಿಂದ ಹೊರಟ ನಿಯಮಕ್ಕೆ ನಾನು ಹಿಂದೆ ಹೇಗಲಿಲ್ಲ ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ ಮೂರನೇ ಸತ್ಪುರುಷನ ಗುಣವಾಗಿದೆ ದಿನ್ನಾಲು ಧೇರವಾಕ್ಯ ಓದುವರಿಯಬೇಕು ನಿಮ್ಮ ದಿನನಿತ್ಯದ ಆಹಾರಕ್ಕಿಂತಲೂ ಅತಿ ಪ್ರಾಮುಖ್ಯ ಕೊಡಬೇಕು ದೇರವಾಕ್ಯಬೇಕು ಹೇಗೆ ನೀವು ಪ್ರತಿದಿನ ಮೂರು ಊಟವನ್ನು ಮಾಡ್ತೇವೆ ಬೆಳಿಗ್ಗಿನ ಉಪವಾರ ಮಧ್ಯಾಹ್ನ ರಾತ್ರಿ ಆ ಮೂರು ಊಟ ಈಗ ಮತ್ತೆ ಅದಕ್ಕಿಂತಲೂ ಅತಿ ಹೆಚ್ಚಾಗಿ ದೇವರ ವಾಕ್ಯವನ್ನು ಪ್ರೀತಿಸಬೇಕು ದೇವರ ವಾಕ್ಯ ಓದುವವರ ಬೇಕು ಆ ವಾಕ್ಯದ ಮೇಲೆ ನಿಧಿಯನ್ನು ಬಚ್ಚಿಡ್ಕೊಂಡು ಈ ಈ ರೀತಿ ಮಾಡುವುದಾದರೆ ಅವರು ಸತ್ಪುರುಷರು ಆಗಿದ್ದಾರೆ ಎಲ್ಲಿ ಒಂದು ಉಪಯೋಗ ಸತ್ಪುರುಷರಿಗೆ ಯಾವುದೇ ರೀತಿಯ ಶಿಕ್ಷೆಗಳು ಬರುವಾಗ ಕಷ್ಟ ಅವ್ರ ಗುಣಗುಟ್ಟಬಾರ್ದು ಅವರು ತಿಳಿದುಕೊಳ್ಬೇಕು ಕಷ್ಟದ ಮುಖಾಂತರ ಶಿಕ್ಷೆ ಮುಖಾಂತರ ಅವರ ನಂಬಿಕೆನು ಪರಿಶೋಧಿಸಿ ಸುಕ್ಕ ಬಂಗಾರವಾಗಿ ಪರಿ ಪರಿಶೋಧನೆ ಮಾಡುತ್ತಾನೆ ನೀವು ಬಾರದು ಪ್ರೇರೆ ಇನ್ನೊಂದು ಕ್ಯಾರೆಕ್ಟರ್ ಪುರುಷರು ಪ್ರೇರೇ ಅವರು ಎಂದಿಗೂ ಅವಿದ್ಯರಾಗೋದಿಲ್ಲ ವಾಕ್ಯವೇನೇ ವಾಕ್ಯವನ್ನೇ ವಿದ್ಯರಾಗುತ್ತಾರೆ ಮೂರನೇ ಗುಣ ದೇವರ ವಾಕ್ಯನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿ ವಾಕ್ಯಲ್ಲಿ ಬಚ್ಚು ಈ ಮೂರು ಗುಣಗಳು ಯೋಬನಲ್ಲಿ ಇದ್ದ ನಿಮಿತ್ತವಾಗಿ ದೇವರು ಅವನಿಗೆ ಗತಿ ಸ್ಥಾಪಿಸ್ತಾನೆ ಪ್ರಮ ಅದರ ಬಗ್ಗೆ ನಾವು ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ ಮತ್ತೆ ಆನ್ ಗುರುಸೋ ಆ ನಡನಾದಲ್ಲಿ ಮೂತ್ರ ದಿನ ವಾಕ್ಯ ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದಿಂದ ದೊಳಗಿನಿಂದ ಒಳ್ಳೆಯ ವಸ್ತುವನ್ನು ತೆಗೆಯುತ್ತಾನೆ ಕೆಟ್ಟವನು ಕೆಟ್ಟ ಬೊಕ್ಕಸದಿಂದ ಕೆಟ್ಟ ವಸ್ತುವನ್ನು ತೆಗೆಯುತ್ತಾನೆ ಪ್ರೇ ಸತ್ಪುರುಷರು ನೀವು ಹೌದು ಗೊತ್ತಾಗುವುದು ಹೇಗೆಂದರೆ ಸತ್ಪುರುಷರು ಯಾವಾಗಲೂ ಬಾಯಿಂದ ಮಾತನಾಡೋ ಒಳ್ಳೆಯ ಮಾತನ್ನು ಆತ್ಮಿಕ ಅಭಿವೃದ್ಧಿ ಆಗುವ ಮಾತನ್ನು ದೇವರಿಗೆ ಮೈಮೆ ತೋ ಸ್ತುತಿ ಸ್ತೋತ್ರವನ್ನು ಬಾಯಲ್ಲಿ ಬರ್ತದೆ ಕೆಟ್ಟ ಮಾತು ಮಾತನಾಡಿದ್ರೆ ಹಾಗಾದ್ರೆ ಇವತ್ತು ಸತ್ಪುರುಷಕ್ಕೆ ತೋರಿ ಬರಬೇಕಾದ್ರೆ ತಿನ್ನಾಲು ನೀವು ದೇವರ ಓದುವರಬೇಕು ಆ ವಾಕ್ಯನ ತುಂಬಿಸಿದರೆ ಮಾತ್ರವೇ ನಿಮ್ಮ ಬಾಯಿಂದ ಒಳ್ಳೆ ಮಾತು ಬಂದಿದೆ ಆವಾಗ ನೀವು ಅಲ್ಲಿಗೆ ನಿಮ್ಗೆ ಗೊತ್ತಾಗ್ತದೆ ನೀವು ನಿಜವಾಗಿ ಸತ್ಪುರುಷರು ಇದು ಗುಣ ನಿಮ್ಮಲ್ಲಿ ತೋರಲ್ಪಡಬೇಕು ಪ್ರೇರೇ ಎರಡನೇ ಸಂಗತಿ ನೋಡ್ತೇವೆ ಸತ್ಪುರುಷರಿಗೆ ದೇವರು ಗತಿ ಸ್ಥಾಪಿಸ್ತಾರೆ ಅದು ಅರ್ಥ ನೋಡೋ ನಾನು ಗತಿ ಪುಸ್ತಕ ಹದಿನಾರನೇ ಆದ್ಯದಲ್ಲಿ ಒಂಬತ್ತನೇ ವಾಕ್ಯ ಪ್ರೊಫೆಸರ್ ಸಿಕ್ಸ್ಟೀನ್ ವರ್ಸ್ ನೈನ್ ಮನುಷ್ಯನು ತನ್ನ ಮನದಂತೆ ದಾರಿಯನ್ನು ಆರಿಸಿಕೊಂಡರು ಯಹುವನೇ ಅವನಿಗೆ ಗತಿಯನ್ನು ಏರ್ಪಡಿಸೋನು ಇದರ ಅರ್ಥ ಪ್ರೇ ಸತ್ಪುರುಷರು ಪ್ರೇ ಪ್ರತಿ ಸಲ ಅವರು ದೇವರ ಆಲೋಚನೆ ಕೇಳ್ಕೊಳ್ಳ ನಡೆಯಬೇಕು ಒಂದು ವೇಳೆ ಸತ್ಪುರುಷ ಆದವರು ಅವ್ರ ದೇವರ ಆಲೋಚನೆ ಅನುಸರಿಸದೆ ತಮ್ಮ ಸ್ವಬುದ್ಧಿಲಿ ಬುದ್ಧಿ ಆರಿಸಿಕೊಂಡು ಮುಂದೆ ಹೋದರೂ ದೇವರು ಅವರಿಗೆ ಸಕ್ಸಸ್ ಆಗಲಿಕ್ಕೆ ಬಿಡುವುದಿಲ್ಲ ನೆನ್ಪಿಟ್ಟರೆ ನೀವು ಯಾವಾಗ ಸತ್ಪುರುಷ ಜೀವನದಲ್ಲಿ ನಿಮ್ಮನ್ನು ಒಪ್ಪಿಸ್ಕೊಳ್ತೀರೋ ಫಸ್ಟ್ ಪಾಯಿಂಟ್ ನಿಮ್ಮ ಪ್ರಕಾರ ನೀವು ಮಾಡ್ತಿರೋ ಹಾಗೆ ಒಂದು ವೇಳೆ ಕೆಲವು ಸರಿ ನಿಮ್ಮ ಅರ್ಜೆಂಟಾಗಿ ಕೆಲವೊಂದು ತೀರ್ಮಾನ ತೆಗೆದುಕೊಂಡು ಬರ್ತದೆ ಗಡಿಬಿಡಿಯಲ್ಲಿ ನೀವು ಪ್ರಾರ್ಥನೆ ಮಾಡದೆ ಗಡಿ ಬಿಡಿಯಲ್ಲಿ ಆದರೂ ದೇವರು ನೀವು ಸತ್ಪುರುಷ ನಡೀಲಿಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಂಡು ನಿಮಿತ್ತವಾಗಿ ನೀವು ನಿಮ್ಮ ಸ್ವಂತ ಮನಸ್ಸಿನಿಂದ ಸ್ವಂತ ಬುದ್ಧಿಯಿಂದ ಕೆಲವೊಂದು ಸಂಗತಿಗಳನ್ನು ಮಾಡಲಿಕ್ಕೆ ಮುಂದೆ ಓದ್ ಹೋಗಿ ಓದೋರು ದೇವರು ನಿಮ್ಮನ್ನು ಪ್ರೀತ ನಿಮಿತ್ತವಾಗಿ ಆ ಮುಂದೆ ಹೋಗುವ ದಾರಿಯನ್ನು ಬಂದ್ ಮಾಡುತ್ತಾನೆ ಮುಂದೆ ಹೋಗಲಿಕ್ಕೆ ಬಿಡದೆ ನಿಮಗೆ ಬ್ಲಾಕೇಜ್ ತರುತ್ತಾನೆ ನಿಮಗೆ ಸಖವಾಗಿ ಬಿಡುವುದಿಲ್ಲ ಅದರ್ಥ ದೇವ್ರ ಸತ್ಪುರುಷನಿಗೆ ಸರಿಯಾದ ಮಾರ್ಗದಲ್ಲಿ ನಡೆಸ್ತಾನೆ ದೇವರು ಎಂದಕ್ಕೆ ಬಯಸಿದ ಸತ್ಪುರುಷರು ಕಷ್ಟದಲ್ಲಿ ಬೀಳಬೇಕು ಸೈತನ ಕೆಲಸ ಆಗದೆ ಸೈತನ್ನು ಗುಂಡಿಯಾಗಿ ಗುಂಡಿಯನ್ನು ತೆಗೆದು ದೇವರ ಮಕ್ಕಳು ಗುಂಡಿಲಿ ಆಗಿದರೆ ಯಾರು ಈ ಪ್ರಥಮ ಭಾಗದಲ್ಲಿ ಜೀವನ ಮಾಡ್ತಾರೋ ದೇವರ ಆತ್ಮನವರಿಗೆ ಅವರಿಗೆ ಸೇತನ ಯಾವುದೇ ಗುಂಡಿ ಇಟ್ಟುಕೊಂಡು ಅವರು ಬೀಳಲಿಕ್ಕೆ ಪ್ರಯತ್ನ ಮಾಡಿದರು ದೇವರು ಅವರ ಮುಂದೆ ಕೊಟ್ಟು ಹೋಗಿ ದೇವರ ಚಿತ್ತವಿಲ್ಲದ ಮಾರ್ಗದ ಅವರು ನಡಲಿಕ್ಕೆ ನಡಿಗೆ ಬೀಳದೆ ಅದನ್ನು ಬಾಗಿಲು ಕ್ಲೋಸ್ ಮಾಡ್ತಾನೆ ದೇವರು ಬಾಗಿಲು ಎಂದಿಗೂ ಯಾರು ತೆರೆಯಲಿಕ್ಕೆ ಆಗುವುದಿಲ್ಲ ಮತ್ತು ದೇವರ ಚಿತ್ತವಿಲ್ಲದರೆ ದೇವರು ಅವರ ಮುಂದೆ ಹೋಗಿ ಎಲ್ಲ ಮಾರ್ಗ ಸರಾಗ ಮಾಡಿ ಅವರಿಗೆ ನಡೆಸ್ಕೊಂಡು ಹೋಗ್ತಾನೆ ಇದು ದೇವರು ಮಾಡೋ ಕೆಲಸವಾಗಿದೆ ಪ್ರಿಯರೇ ಈಗ ಮೂರನೇ ಸಂಘ ನೋಡ್ತೇವೆ ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ ಅದರ್ಥ ದೇವ್ರ ಸತ್ಪುರುಷರಿಗೆ ನಡೆಯಬೇಕಾದ ಮಾರ್ಗ ದ ಮಾರ್ಗದರ್ಶನ ಕೊಡುತ್ತಾನೆ ಮತ್ತೆ ಆ ಮಾರ್ಗದರ್ಶನ ದೇವರ ಮಕ್ಕಳು ವಿಧಿರಾಗುವುದನ್ನು ನಿರ್ವಹಿಸುತ್ತಾನೆ ಅದರ್ಥ ನೋಡಪ್ಪ ಅಜಯ ಮೂವತ್ತನೇ ಆದ ಇಪ್ಪತ್ತ ಒಂದನೇ ವಾಕ್ಯ ಚಾಪ್ಟರ್ ತರ್ಟಿ ವರ್ಷ ಟ್ವೆಂಟಿ ಒನ್ ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು ನೋಡಿ ಸತ್ ಪುರುಷರು ಅದರ್ಥವಾಗಿದೆ ಫಸ್ಟ್ ಪಾಠನಲ್ಲಿ ಅವರು ದಿನಾಲ್ ದಾರ ಓದುತ್ತಾರೆ ವಾಕ್ಯ ನಡೆದ ಬೆಚ್ಚ ಅವರಿಗೆ ಪ್ರೇರೆ ಅವರ ಎಡಕ್ಕೆ ಬರೆದರೋಗ ಅವರು ಓದಿದ ವಾಕ್ಯವನ್ನು ಪವಿತ್ರಾತ್ಮನು ಅವರ ಕಿವಿಯಲ್ಲಿ ಅರ ವಾಕ್ಯ ಮಾತನಾಡ್ತದೆ ಅದೇ ಅವರಿಗೆ ಜ್ಞಾಪಕ ಬರ್ತದೆ ಅಲ್ಲಿ ದೇವರು ಅವರ ಪ್ರವರ್ತನೆ ಅಂದರೆ ಅಲ್ಲಿ ಅವರ ವಿದ್ಯ ಐತಿ ನೋಡ್ತಾನೆ ಯಾರ ದೇವರ ಸರ್ ವಿದ್ಯೆರಾಗ್ತಾರೋ ಅವ್ರಿಗೆ ಸಕ್ಸಸ್ ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತಾನೆ ಪ್ರಿಯರೇ ಒಂದು ವೇಳೆ ನಿಮಗೆ ಎಲ್ಲದಕ್ಕೆ ಮಾಡಲಿಕ್ಕೆ ಟೈಮ್ ಉಂಟು ಆದರೆ ಸತ್ಯ ವೇದವನ್ನು ಓದಲಿಕ್ಕೆ ನಿಮ್ಗೆ ಟೈಮ್ ಇಲ್ಲ ನೀವು ಬಿಸಿ ಎಂದು ಹೇಳಿಕೊಂಡು ಸತ್ಯ ಓದಿದ್ದನ್ನೇ ಬಿಟ್ಟು ಬಿಡುವುದಾದರೆ ಪ್ರಿಯರೇ ಸಹಿತನು ನಿಮ್ಮನ್ನು ನಾಸನ ಮಾರ್ಗ ತೆಗೆದುಕೊಂಡು ಹೋಗಿ ನಿಮಗೆ ನಷ್ಟವನ್ನು ತರ್ತಾನೆ ಅದಕ್ಕೆ ಆಗ ಆಗಬಾರದಾದರೆ ಸತ್ಪುರುಷರಿಗೆ ಜೀವನ ಮಾಡಿ ಒಪ್ಪಿಸ್ಕೊಡ್ರಿ ದೇವ ವಾಕ್ಯ ಅತಿ ಪ್ರಾಮುಖ್ಯತೆ ಸ್ಥಾನ ಕೊಡ್ರಿ ಏನೇ ಆಗಲಿ ಎಷ್ಟು ಬಿಜಯದರು ಸಹ ದಿನವ್ರ ದೇರ ವಾಕ್ಯ ಓದುತ್ತೇನೆ ತೀರ್ಮಾನ ಮಾಡಿಕೊಳ್ಳಿರಿ ವರ್ಷಕ್ಕೆ ಒಂದು ಸಲ ಇಡೀ ಬೈ ಓದಬೇಕೆಂಬುದು ಪ್ಲ್ಯಾನ್ ಮಾಡಿ ಆ ಪ್ರ ಓದಿರಿ ಆಗ ದೇವರ ಆತ್ಮನ ಪ್ರೇರಣೆ ನಿಮಗೆ ಅಡಗೆ ಬಲಗೆ ತಿರುಗುವ ಇದೇ ಮಾರ್ಗ ಎಂಬ ಶಬ್ದ ನಿಮಗೆ ಕಿವಿ ಬೀಳುವಂತೆ ನಿಮಗೆ ಮಾಡುವುದು ಎಂಬುದನ್ನು ನಾವು ಇಲ್ಲಿ ನೋಡ್ತೇವೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಐಜಯ ಪ್ರವಾದ ಪುಸ್ತಕದಲ್ಲಿ ನಲವತ್ತೆರಡನೇ ಆದ್ಯದಲ್ಲಿ ಹದಿನಾರನೇ ವಾಕ್ಯ ಮತ್ತು ಕುರುಡರನ್ನು ನೆಪ್ಪಿಲ್ಲದ ಮಾರ್ಗದಲ್ಲಿ ಬರಮಾಡುವೆನು ಅವರಿಗೆ ಗೊತ್ತಿಲ್ಲದ ದಾರಿಗಳಲ್ಲಿ ಅವರನ್ನು ನಡೆಸುವೆನು ಅವರದನ್ನು ಕತ್ತಲನ್ನು ಬೆಳಕು ಮಾಡಿ ಡೊಂಕನ್ನು ಸರಿಪಡಿಸುವೆನು ಈ ಕಾಲವನ್ನು ಬಿಡದೆ ಮಾಡುವೆನು ಪ್ರೇ ಸದ್ಭುಕ್ತರು ಕೆಲವು ಸರಿ ಏನು ಮಾಡುವುದು ಗಲಿಬಿಲಿ ಇರ್ತದೆ ಏನು ಮಾಡಿ ಗೊತ್ತಾಗ ಆದರೆ ದೇವರ ಆತ್ಮನು ಯಾರು ಸತ್ಪುಟ್ಟನಲ್ಲಿ ಗೊತ್ತೋ ಅವರ ಮುಂದೆ ಹೋಗಿ ಅವರ ಮಾರ್ಗದಲ್ಲಿ ಅಡ್ಡೆ ತಡೆಗಳನ್ನು ಎಲ್ಲ ಕತ್ತಲನ್ನು ಎಲ್ಲ ತೆಗೆದುಬಿಟ್ಟು ಅವರು ಸರಿಯಾದ ಮಾರ್ಗಕ್ಕೆ ನಡೆಸ್ಕೊಂಡು ಹೋಗಿ ಆ ಒಂದು ಮಾರ್ಗ ತೆಗೆದುಕೊಂಡು ಹೋಗುತ್ತಾನೆ ಪ್ರೇರೇ ಸತ್ಪುರುಷರಿಗೆ ಪ್ರೇರೆ ಇದು ಬಿಡದೆ ಮಾಡುವನಾಗಿದ್ದಾನೆ ಇನ್ನು ವಾಕ್ಯದ ನೋಡ್ತೇವೆ ಪ್ರೇರೆ ಐಜಯ ನಲವತ್ತೆಂಟು ಅದರಲ್ಲಿ ಹದಿನೇಳು ಮತ್ತು ಹದಿನೆಂಟನೇ ವಾಕ್ಯ ನಿನ್ನ ವಿಮೋಚಕನು ಇಸ್ರಲರ ಸದಮಲ ಸ್ವಾಮಿ ಆದ ಯಹುವು ಈಗನು ತಾನೆ ನಾನು ನಿನ್ನ ದೇವರದ ಯಹುವನು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನಿನ್ನ ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ ನಿನ್ನನ್ನು ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಹಲೇಗಳ ಹಾಗೂ ಇರುತ್ತಿದ್ದವು ಉಪರಲ್ಲಿ ನೋಡ್ತೇವೆ ಸದ್ಭಕ್ತರಿಗೆ ದೇವರ ಪ್ರತಿ ಸಲ ವಾಕ್ಯ ಓದುವಾಗ ಅವರಿಗೆ ವೃದ್ಧಿ ಮಾರ್ಗವನ್ನು ವಿಧಿಯದ ಮಾರ್ಗವನ್ನು ಬೋಧಿಸಿಕೊಡುತ್ತಾನೆ ನೆನಪಿಡಿ ಇದು ಸದ್ಭಕ್ತರಿಗೆ ಮಾತ್ರವೇ ಈ ಭಾಗ್ಯ ಸದ್ಭಕ್ತರಿಗೆ ದೇವರಾತ್ಮನು ಪ್ರತಿದಿನ ದೇವ ಓದುವವರಿಗೆ ಅದು ವೃದ್ಧಿಯಾಗುವ ಮಾರ್ಗವನ್ನು ಅವರಿಗೆ ಬೋಧಿಸಿಕೊಡ್ತಾನೆ ಮತ್ತು ಅದು ಆ ವೃದ್ಧಿ ಮಾರ್ಗದಲ್ಲಿ ಅವರು ದೇವಾರ್ಕ ನೋಡಿದರೆ ಅವರಿಗೆ ಸುಖವೂ ಸಂತೋಷವೂ ಸಮಾಧಾನವೂ ಅವರಿಗೆ ಉಕ್ಕಿಕೊಂಡು ಬರ್ತದೆ ಪ್ರೇ ಇದು ಆಗದೆ ಸದ್ಭುಕ್ತರ ಪ್ರವರ್ತನೆ ದೇವ ಮೆಚ್ಚುತ್ತಾನೆ ಇದು ವಿಧಿಐತಿ ಮೆಚ್ಚುತ್ತಾನೆ ಇಂದು ಎಕ್ಸಾಂಪಲ್ ನಾವು ಹೊಸ ಅಂಗಡಿ ನೋಡಬ್ರೆ ಯುವನ ಬರೋ ಸುವಾರ್ತೆಯಲ್ಲಿ ಹದಿನಾರನೇ ಆದ್ಮೂರನೇ ವಾಕ್ಯ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಆದ ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು ಪ್ರೇ ರೇಸುಕಿಸುತ್ತಾನೆ ಯಾರು ಯಶ ನಂಬಿಕೆ ಇಟ್ಟುಕೊಂಡು ಆತ ಕರ್ತವ ಅಂಗೀಕಾರ ಮಾಡಿದರು ಅವರಿಗೆ ದೇವರ ಆತ್ಮನನ್ನು ಕೊಡುತ್ತಾನೆ ಅದು ಪವಿತ್ರ ಆತ್ಮ ಸತ್ಯದಾತ್ಮ ಯಾವ ನಿಜವಾಗಿ ರಾಧ್ಯಾ ಪರವಾಗಿ ಯೇಸು ಕ್ರಿಸ್ತನ ಕರ್ತ ನೋಡ ಅಂಗೀಕಾರ ಮಾಡುತ್ತಿರೋ ಅವರಿಗೆ ಯೇಸು ಕ್ರಿಸ್ತನು ಪವಿತ್ರತ್ವ ಕೊಡುತ್ತಾನೆ ಈ ಪೌ ಸತ್ಯದಾತ್ಮ ಆ ಪವಿತ್ರತ್ವನು ಅವರಿಗೆ ದಿನಾಲು ಸತ್ಯದ ಮಾರ್ಗಕ್ಕೆ ನಡೆಸ್ತಾನೆ ಮತ್ತು ಸತ್ಪುರುಷರು ಆ ಪವಿತ್ರದ ಸ್ವರಕ್ಕೆ ವಿಧಿ ಹಾಕಿಕೊಂಡು ವಿದ್ಯರಾಗಿ ನಡೆಯುತ್ತಾರೆ ಪವಿತ್ರಾತ್ಮ ಅವರಿಗೆ ಪ್ರತಿದಿನ ಅವರಿಗೆ ನಡೆಯಬೇಕಾದ ಮಾರ್ಗ ಅವರ ಭವಿಷ್ಯದ ಬಗ್ಗೆ ಅವರಿಗೆ ಆಲೋಚನೆ ಕೊಟ್ಟು ಒಳ್ಳೆಯ ಭವಿಷ್ಯಕ್ಕೆ ಅವರನ್ನು ನಡೆಸಿಕೊಂಡು ಹೋಗ್ತಾನೆ ಪ್ರೇರೇ ಅವರಿಗೆ ದೇವರ ಆತ್ಮನ್ನು ಮಾರ್ಗದರ್ಶಿ ಕೊಡುತ್ತಾನೆ ಪ್ರೇರೇ ಹಾಗಾದರೆ ಈ ಪವಿತ್ರ ಆತ್ಮ ನಿಮಗೆ ಸತ್ಯದ ಮಾರ್ಗ ನಡೆಸ್ಕೊಂಡು ಹೋಗಬೇಕಾ ನಿಮಗೆ ಆತನು ಆಲೋಚನೆ ಕೊಡಬೇಕಾ ನಿಮಗೆ ಮುಂದಾಗ ನಿಮ್ಮ ಭವಿಷ್ಯ ಅನೇಕ ಅನೇಕರು ತಮ್ಮ ಭವಿಷ್ಯ ಬಗ್ಗೆ ಚಿಂತೆ ಮಾಡ್ತಾರೆ ಪ್ರೇ ಏನು ಆದರೆ ದೇವರ ಮಕ್ಕಳಿಗೆ ದೇವರ ಆತ್ಮನು ನಿಮ್ಮ ಬಗ್ಗೆ ನಿಮ್ಮ ಭವಿಷ್ಯವನ್ನು ನಿಮಗೆ ಮುಂಚಿತವಾಗಿ ನಿಮಗೆ ಪ್ರವಾದ ಮುಖಾಂತರವಾಗಬಹುದು ಕನಸಿನ ಮುಖಾಂತರವಾಗಬಹುದು ದರ್ಶನ ಮುಖಾಂತರ ಆಗ್ಬೋದು ವಾಕ್ಯದ ಮುಂದೆ ನಿಮ್ಮ ದೇವರು ನಿಮಗೆ ಹೇಳಿಕೊಡುತ್ತಾನೆ ಮತ್ತು ಆ ಭವಿಷ್ಯದ ಪ್ರಕಾರ ಆ ಸತ್ಯ ನಡೆಯುತ್ತದೆ ಅದೇ ರೀತಿ ನೀವು ಒಳ್ಳೆಯ ಭವಿಷ್ಯವನ್ನು ಹೊಂದಿಕೊಳ್ಳುತ್ತೀರಿ ಅದು ಇದು ಆಗಬೇಕಾದರೆ ನಿಮಗೆ ದೇವರ ಸದ್ಭದ ಎಂದರೇನು ದೇವರು ಪವಿತ್ರಾತ್ಮನು ದೇವರ ವಾಕ್ಯಕ್ಕೆ ವಿದ್ಯರಾಗುವವರಿಗೆ ವಿಧಿ ರೀತಿ ನೋಡ್ತಾನೆ ಯಾರು ವಿದ್ಯರಾಗ್ತಾರೋ ಅವರಿಗೆ ದೇವರಾತ್ಮನು ಸಕಲ ಸತ್ಯಕ್ಕೆ ತರಿಸ್ಕೊಂಡು ಹೋಗಿ ಅವರಿಗೆ ಆಶೀರ್ವಾದ ಕೊಡುತ್ತಾನೆ ಅವ್ರ ಮುಂದಾಗುವ ಸಂಗತಿಯನ್ನು ಹೇಳಿಕೊಡ್ತಾನೆ ನೋಡ್ತಾರೆ ಆದರೆ ಈ ಕಾರ್ಯ ನಿಮಗೆ ಆಗಬೇಕಾದರೆ ಪ್ರೇರೇ ನೀವು ಸತ್ಪುರುಷರಾಗಿ ನಡಲಿಕ್ಕೆ ನಿಮ್ಮನ್ನು ಉಪ್ಪಿಸ್ಕೊಳಿಯಬೇಕು ಅದು ಪ್ರತಿ ಅತಿ ಪ್ರಾಮುಖ್ಯವಾಗಿದೆ ಪ್ರೇರೇ ಬೇಸ ಅನೇಕರು ಪ್ರಿಯವರು ಆತ್ಮಿ ಸಂದ್ರೆ ಅನೇಕರು ಪ್ರೇರೇ ನಿಮ್ಮ ಮನಸ್ಸಿಗೆ ಬೇಸರ ನಿರಾಸರೆ ಜಿಗುಪ್ಸೆ ಜೀವನವೇ ಬೇಡ ಅಂತ ಕೆಲವರು ಅವರು ಮಾಡಲಿಕ್ಕೆ ಸಹ ಪ್ಲ್ಯಾನ್ ಮಾಡ್ತಿದ್ದೆ ಇದ್ದಾರೆ ತೋರಿಸ್ತಾ ಇದ್ದಾನೆ ಅನೇಕರು ಮನೋರೋಗಿಯಾಗಿದ್ದೀರಿ ಪ್ರೇರೇ ಕಾನು ಇಷ್ಟೇ ಪ್ರೇರೇ ದೇವರ ವಾಕ್ಯ ನೀವು ಅಗ್ರ ಧ್ಯಾನ ಮಾಡಿದ ನಿಮಿತ್ತವಾಗಿ ನಿಮಗೆ ಶಿಕ್ಷೆ ಬಂದ ನಿಮಿತ್ತವಾಗಿ ಇದು ಆಗಿದೆ ಅದಕ್ಕೆ ಪ್ರೇರೆ ದೇವರ ಮಕ್ಕಳಿಗೆ ಶಿಕ್ಷೆ ಬರುವುದಿಲ್ಲ ದೇವ ವಾಕ್ಯ ಎಂದಿಗೂ ಹೇಳುವುದಿಲ್ಲ ಅದೇ ಶಿಕ್ಷೆಯಲ್ಲಿ ಅವರು ಬೀಳದಂತೆ ಆಗುರಾದ್ರೆ ಓದು ಅಭ್ಯಾಸ ಮಾಡಿರಿ ಆಗ ನೀವು ಹೇಳಬೇಕು ನಿಮ್ಮ ಮನಸ್ಸಿಗೆ ಸಹಿತ ಕೆಟ್ಟ ಕಲಿಸ್ತರುವಾಗ ಸತ್ರುವೆ ನನ್ನ ವಿಷಯ ನಾನು ಹಿಗ್ಗೆ ಬೇಡ ನಾನು ಬಿದ್ದಿದ್ದರು ಹೇಳುವೆನು ಯಾಕಂದರೆ ಕೂತಿದ್ದು ಯೋನು ನನಗೆ ಬೆಲಕಾಗಿರೋನು ಒಮ್ಮದವಾಗಿ ನಾನು ಯೋವನಿಗೆ ಪಾಪ ಮಾಡೋದ್ರಿಂದ ಆತ ರೋಸ್ ತಾಳಿಕೊಂಡು ಅಂತ ಪ್ರೇ ಪಾಪಕ್ಕೆ ಶಿಕ್ಷೆ ಬಂದೇ ಬರ್ತದೆ ತಾಳಿಕೊಳ್ಳಲೇಬೇಕು ಪ್ರೇರೆ ಕಾಲನು ಕಾಲಕ್ಕೆ ಆತನ ವ್ಯಾಜವನ್ನು ನಿರ್ವಹಿಸಿ ನನಗೆ ನಾಯಿಯನ್ನು ತೀರಿಸುವನು ಅತ್ತಿನ ನನ್ನನ್ನು ಬೆಲಕೆ ತರುವನು ಆತ ದಕ್ಷಿಣ ಧರ್ಮವನ್ನು ನೋಡುವೆನು ಅತ್ತಿನ ಮಗ ನಿನ್ನ ದೇವರದ ಇಹೋವನ್ನು ಎಲ್ಲಿ ಎಂದು ನನ್ನನ್ನು ಜರಿದ ಸತ್ತುಗಳು ಇದು ನೋಡುವಾಗ ನಾಚಿಗೂ ಅವರನ್ನು ಕವಿದುಕೊಳ್ಳುವುದು ನಾನು ಅವ್ರನ್ನು ಕನ್ನಡ ನೋಡುವೆನು ಈಗಲೇ ಬೀದಿಗಲ್ಲ ಕೆಸನಂತೆ ತುಳಿತ ತುಳಿತ ಕಿಡ ಕಿಡಾಗೋರು ಅದರ್ಥ ಪ್ರೇರೇ ಸದ್ಭಕ್ತರಿಗೆ ಪ್ರೇ ಪಾಪ ಮಾಡಿ ಶಿಕ್ಷೆ ಬರುವಾಗ ನೀವು ನೊಂದು ಹೋಗಬೇಡ್ರಿ ವ್ಯತ್ಯೆ ಪಡಬೇಡ್ರಿ ನಂಬಿರಿ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ನೀವು ಪಾಪ ಮಾಡಿದ ಪಾಪದ ಶಿಕ್ಷೆ ಅನುಭವಿಸಿರಿ ಮತ್ತು ಸೈತನ್ಯ ಸೈತನ್ಯನೇ ಇಗಬೇಡ ನಾನು ಬಿದ್ದಿದ್ದರೂ ದೇವ್ರು ನಿಮ್ಮನ್ನು ಎಬ್ಬಿಸ್ತಾನೆ ದೇವರು ನಿಮ್ಮ ಸತ್ರು ಮುಂದೆ ನಿಮಗೆ ಔತಮ ಸಿದ್ಧಪಡಿಸ್ತಾನೆ ನೀವು ಕಷ್ಟ ಬೀಳುವಾಗ ಸಮಯ ಬೇಗ ಅನೇಕರು ನಿಮ್ಮನ್ನು ನಿಂದಿಸ್ತಾರೆ ಅಪ್ಪಮ್ಮನ ಅವರ ಎದುರಿನಲ್ಲಿ ದೇವ್ರ ಮೇಲೆ ವಾಗ್ಞಾನ ಅರಿಕೆ ಮಾಡಿ ದೇವರು ನಿಮ್ಮನ್ನು ಕೆಲಗೆ ಬಿದ್ದರು ಮೇಲೆ ಎಬ್ಬಿಸ್ತಾನೆ ಅದಕ್ಕೆ ಒಂದು ಎಕ್ಸಾಂಪಲ್ ಹೊಸ ಲೂಕ ಲೂಕನ ಬಳಸುವಂತೆ ಇಪ್ಪತ್ತೆರಡನೇ ಆದ್ಯದಲ್ಲಿ ಮೂವತ್ತೊಂದು ಮತ್ತು ಮೂವತ್ತೆರಡನೇ ವಾಕ್ಯ ಮತ್ತು ಅರವತ್ತರಿಂದ ಅರವತ್ತೆರಡನೇ ವಾಕ್ಯ ಶಿವಮೋನನೇ ಶಿವಮೊನನೆ ನೋಡು ಸಹಿತ ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪನೇ ಕೇಳಿಕೊಂಡನು ಆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನೆ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನು ದೃಢಪಡಿಸು ಎಂದು ಹೇಳಿದನು ಪ್ರೇ ಯೇಸು ಕ್ರಿಸ್ತನು ಶಿವ ಮುಂಪದೇ ಶಿವ ಮುಂಪತ್ರನೇ ಸೈತನ ಪದವಿತ್ತು ದೇವರ ಮಕ್ಕಳಿಗೆ ಕಷ್ಟ ಬರ ಮಾಡಲಿಕ್ಕೆ ಸೈಸ್ತನನು ತೂರುಗಾನೆ ಈ ಪ್ರಕಟಗಂಥ ಅನ್ನಲ್ಲಿ ಆತನೇ ವಾಕ್ಯದಲ್ಲಿ ಈಗುತ್ತದೆ ತನ್ನ ಸಹೋದರನ ಮೇಲೆ ಅವುಗಳ ದೂರ ಇರುವ ದೂರುಗಾರ ನಿಮ್ಮದಾಗಿ ಸತ್ತ ನಿಂದಿಸಲಾಗಿದೆ ಈ ದೂರುಗಾರನ ಕೆಲಸ ಏನಾಗ್ತದೆ ದೇವರ ಮಕ್ಕಳು ಪಾಪ ಮಾಡಿದ ಕೂಡಲೇ ಪರಲೋಕಕ್ಕೆ ಹೋಗಿ ದೇವರ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಕೊಡುತ್ತಾನೆ ಬರೀ ಕಂಪ್ಲೇಂಟ್ ಸ್ವೀಕಾರ ಮಾಡಲಿಕ್ಕೆ ಎರಡೂ ಸಾಕ್ಷಿ ಇರಬೇಕು ಆಕಾಶ ಮತ್ತು ಭೂಮಿ ಒಂದು ವೇಳೆ ನೀವು ದೇವರ ವಾಕ್ಯಕ್ಕೆ ವಿರುದ್ಧಕ್ಕೆ ಪಾಪ ಮಾಡಿದರೆ ಭೂಮಿ ಆಕಾಶ ನಿಮ್ಮ ಪರ ಸಾಕ್ಷಿ ಕೊಡುವಾಗ ಅಲ್ಲಿ ಸೈತನು ಡಿಮಾಂಡ್ ಮಾಡ್ತಾನೆ ನನಗೆ ಅಪ್ಪನೆ ಕೊಡಿಗ ಯೊಬ್ಬನಿಗೆ ಕಷ್ಟ ಬರಬೇಕಾದರೆ ಸೈತನನು ದೇವರ ಡಿಮಾಂಡ್ ಮಾಡಿ ದೇವರು ಸ್ಥಾನ ಸೈತನಿಗೆ ಪರ್ಮಿಷನ್ ಕೊಡ್ತಾನೆ ಹಾಗೆ ದೇವರು ಕೆಟ್ಟದ್ದು ಹಿಂದಿಗೆ ಮಾಡೋದಿಲ್ಲ ದೇವರು ಅನುಮತಿ ಕೊಡುತ್ತಾನೆ ಪರ್ಮಿಷನ್ ಕೊಡ್ತಾನೆ ಅವನು ಮಾಡೋದಿಲ್ಲ ಇಲ್ಲಿ ಸೈತನನು ಪೇತನನಿಗೆ ಶೋಧನೆ ತೋರೋದಕ್ಕೆ ಅವನ ನಂಬಿಕೆ ಪರೀಕ್ಷೆ ಅಪ್ಪನೇ ಕೇಳಿಕೊಂಡನು ಯೇಸು ಕೃಷ್ಣ ಅವನಿಗೆ ಕೊಟ್ಟನು ಮಧ್ಯ ಕೃತು ಅವನ ನಂಬಿಕೆಂದು ಹೋಗಬಹುದು ಪ್ರೇ ರೀತಿ ಪರಿಯಿತು ಪ್ರತಿಯೊಂದು ದೇವರ ಮಕ್ಕಳ ನಂಬಿಕೆ ಪರೀಕ್ಷೆ ಮಾಡಲಿಕ್ಕೆ ಸೈತನನು ದೇವರ ಮಕ್ಕಳು ಯಾವ ಸ್ಥಳದಲ್ಲಿ ಅವರು ಬಲೀನರಾಗಿದ್ದರು ಯಾವ ಸ್ಥಳದಲ್ಲಿ ನೀವು ಪಾಪವನ್ನು ಮಾಡುತ್ತಿರೋ ಶೈತನು ನಿಮ್ಮ ಬಗ್ಗೆ ದೂರ ಹೇಳಿಕೊಂಡು ಆ ಆ ಒಂದು ಪಾಪಕ್ಕೆ ನಿಮಗೆ ಶಿಕ್ಷೆಯನ್ನು ಬರಮಣೆ ಅನುಮತಿ ಕೆಲವಾಗ ದೇವರು ಕೊಡುತ್ತೆ ಅದು ಕೊಟ್ಟರು ಪ್ರೇರೇ ನೀವು ವೇತನ ಹಾಗೆ ಯೋಬನ ಹಾಗೆ ಸದ್ಭಕ್ತ ಜೀವನ ಮಾಡಲಿಕ್ಕೆ ನಿಮಗೆ ಆಸಕ್ತಿ ಇರುವುದು ಗೊತ್ತಾಗುವುದು ಹೇಗೆ ಸದ್ಭಕ್ತ ದಿನಗಳು ಪ್ರಾರ್ಥನೆ ಮಾಡುತ್ತಾರೆ ಒಂದು ಗುಣ ಸದ್ಭಕ್ತ ದಿನ ಪ್ರಾರ್ಥನೆ ಮಾಡಿ ಇನ್ನೊಂದು ಗುಣ ಸದ್ಭಕ್ತ ದಿನಗಳು ದೇವ್ಯ ಓದುತ್ತಾರೆ ವಾಕ್ಯವನ್ನು ತಮ್ಮ ಕೊಡುತ್ತಾರೆ ಮೂರನೇ ಗುಣ ಸದ್ಭುತ ವಾಕ್ಯ ವಿದ್ಯಾರ್ಥೆ ಈ ಗುಣ ನಿಮಗೆ ಇದ್ದ ಈ ಸದ್ಭುಕ್ತ ಮಾಡ್ತಾನೆ ಅವರು ಪಾಪ ಮಾಡಿದರು ಅವರು ಶಿಕ್ಷೆ ಅನುಭವಿಸಿದರು ಅವರಿಗೆ ಪುನಃ ಪಶ್ಚಾತ್ತಪಟ್ಟು ಪಟ್ಟು ಅವ್ರ ಮೇಲೆ ನಾವು ನೋಡ್ತೇವೆ ಅರವತ್ತನೇ ವಾಕೆ ವಾಕ್ಯ ನೋಡ್ತೇವೆ ಆದರೆ ಪೇತ್ರ ನೀನು ಹೇಳು ದೇನೋ ನಾನು ಅರಿಯಪ್ಪ ಅಂದನು ಅವನು ಈ ಮಾತು ಆಳ್ತಿರುವಾಗಲೇ ಕೋಲಿ ಕೂಗಿತು ನಾನು ಅಳ್ತೀವಿ ಪ್ರೇ ಪೇತನು ಯೇಸು ಮೂರು ಸಲ ಅಲ್ಲಗಳಿದನು ಪ್ರೇ ನಾನು ಆತನನ್ನು ಎಂಬಾಲ ಅಲ್ಲವೇ ಎಂಬುದಾಗೆ ಆತನ ಅಲ್ಲಗಳ ಐ ಮೂರು ಸಾರಿ ಹೇಳಿದ ಕೂಡಲೇ ಏಸು ಕರಿಸ್ತಾನೆ ಮೊದಲೇ ಏಸ್ಕರಿಸ್ತಾನೆ ನೀನು ನನ್ನ ಅಲ್ಲ ಗಳಿ ಎಂಬದೆ ಆತನಿಗೆ ನಾನು ಅಲ್ಲ ಆ ನಂಬಿಕೆ ಪರಿಸ್ಥಿತಿ ಬರೋ ಅವನು ಅಲ್ಲಗಳಿದನು ಅದು ಯೇಸು ಅವನಿಗೆ ಕೂಗಿ ಕೋಲುಗೋ ಮೊದಲು ನೀನು ಮೂರು ಸಲ ಹಾಗೆ ಆಯಿತು ಅವನು ಅಲ್ಲಗಳ ಕೂಡಲೆ ಕೋಲಿ ಕೂಗಿತು ಅರ್ಧಕ್ಕೆ ಸ್ವಾಮಿ ತಿರುಗಿಕೊಂಡು ಪೇತನ ದೃಷ್ಟಿಸಿ ನೋಡಿದ್ರು ಪ್ರೇ ಸದ್ಭುಕ್ತರು ಪ್ರೇ ಪಾಪ ಮಾಡುವಾಗ ಪ್ರೇ ರೇ ಕ್ರಿಸ್ತನು ಅವರನ್ನು ನೋಡಲಿಕ್ಕೆ ಬರ್ತಾನೆ ಅವನಲ್ಲಿ ಯೇಸು ಕ್ರಿಸ್ತನ ಮುಖ ಪ್ರೇ ಯೇಸು ಕ್ರಿಸ್ತನು ಪ್ರೇ ನಿಮ್ಮನ್ನು ಕೈ ಬಿಡುದಿಲ್ಲ ನೀವು ಪಾಪ ಮಾಡಿದ ಮೇಲೆ ನಿಮ್ದವರು ನಿಮ್ಮನ್ನು ನರಕ ಹೋಗಲಿ ಬಿಡೋದು ನಿಮ್ಮ ಕೈ ಬಿಡುದಿಲ್ಲ ಆತನು ನಿಮ್ಮ ಮೇಲೆ ದೃಷ್ಟಿ ಆಗ್ತಾನೆ ಹೇಗೆ ಪೇತನು ಪ್ರೇ ಮೂರು ಸಲ ಅಲ್ಲಗಳಿದ್ದನು ಯೇಸು ಕ್ರಿಸ್ತನನ್ನು ಬಿಡಲಿಲ್ಲ ಆತನ ನನ್ನ ನೋಡ ನೋಡಿದ ಕೂಡಲೇ ಅದು ಹೇಗೆ ನೋಡಲಿಕ್ಕೆ ಸಾಧ್ಯ ಪ್ರೇ ವಾಕ್ಯ ಓದುವುದು ಅತಿ ಇಂಪಾರ್ಟೆಂಟ್ ಪುನಃ ವಾಕ್ಯ ಓದುವಾಗ ಯೇಸು ಮುಖವನ್ನು ನೋಡುತ್ತೀರಿ ಯಾರು ವಾಕ್ಯ ಓದುತ್ತಿರೋ ಈ ವಾಕ್ಯ ಕ್ರಿಸ್ತರು ವಾಕ್ಯ ಓದುವವರ ಮೇಲೆ ಯೇಸು ಕ್ರಿಸಿದ ವಾಕ್ಯ ಓದುವರ ಮೇಲೆ ಆತನ ದೃಷ್ಟಿ ಇಡುತ್ತಾನೆ ಪೇತನು ಪ್ರೇ ವಾಕ್ಯ ಓದುವ ಅಭ್ಯಾಸವನ್ನು ಇತ್ತು ಬರೆಯ ವಾಕ್ಯವನ್ನು ಕೇಳ್ತಿದ್ದ ಅದಕ್ಕೆ ಅಲ್ಲಿ ಯೇಸು ದೃಷ್ಟಿ ನೋಡಿದ ಕೂಡಲೇ ಅವನು ಈಗ ಹೇಳ್ತಾನೆ ಆಗ ಪೇತನ ಈ ಹೊತ್ತು ಕೋಳಿ ಕೂದಕ್ಕಿಂತ ಮುಂಚೆ ಮೂರು ಸಾರಿ ನನ್ನ ವಿಷಯಕ್ಕೆ ಅವನ ಅರಿಯೇ ನಿಮ್ಮದೇ ಹೇಳುವೆ ಎಂದು ಸ್ವಾಮಿ ನೋಡಿದ ಮಾತು ನೆನೆಸಿ ಹೋಗಿ ಬಹು ವ್ಯಥೆ ಪಟ್ಟು ಅತ್ತವನು ನೋಡಿ ಅರ್ಥ ಮಾಡಿ ಈಗ ಪೇತರನ್ನು ಪ್ರೇರೆ ಪಾಪ ಮಾಡಿದ ಅದ ಪೇತ ಒಳ್ಳೆ ಗುಣ ಏನಿತ್ತು ಅದು ವಾಕ್ಯದ ಮೇಲೆ ದಷ್ಟಿಡ್ತಿದ ವಾಕ್ಯ ಓದುವುದು ಎಂದರೆ ಏಸ್ಕೊಂಡು ದಷ್ಟಿಡುವುದು ಕೂಡಲೇ ಅವನಿಗೆ ಪಶತ ಬಂದು ಕಣ್ಣಿರಿಟ್ಟು ಅವನು ಪಟ್ಟನು ದೇವರು ಅವನ ಪಾಪನ ಸಮಸಿಕೊಂಡು ಎರಡು ಪಟ್ಟು ಪಂಚಸ್ತ ಅಭಿಷೇಕ ಕೊಟ್ಟವನು ಪ್ರೇರೇ ಇದು ಅರ್ಥವಾಗಿದೆ ಸತ್ಪುರುಷರನ್ನು ದೇವರು ಪ್ರೇರೇ ಅವರ ಗತಿ ಸ್ಥಾಪಿಸ್ತಾನೆ ಅವರ ಪ್ರವಾಸಿಸ್ತಾನೆ ಅವನ ಕೈಗೆ ಬಿದ್ದರು ಅವನು ದೇವರು ಎಬ್ಬಿಸ್ತಾನೆ ಐದಿನ ಆಶೀರ್ದ ಸದ್ಭುಕ್ತ ದೇವರು ಉದ್ಧರಿಸ್ತಾನೆ ಅವ್ರನ್ನ ಆಶೀರ್ವಾದ್ತಾನೆ ಅವರಿಗೆ ಕಟಾಕ್ಷಿಸ್ತಾನೆ ಯಶ್ ಇದು ಐದು ಸಂಗೀತಗಳು ದೇವರವರು ಕೊಡುತ್ತಾನೆ ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡೋಣ ಈ ಸಂದರ್ಭದಲ್ಲಿ ಉತ್ತೇನೋ ಆಗುವುದೇ ನಿಮ್ಮ ತಿಳಿಸಿರಿ ಪ್ರಾರ್ಥನೆ ಮಾಡೋಣ ತಂದೆ ದೇವರು ಯಶ್ ಕೃಷ್ಣ ನಾ ಮೊದಲೇ ನಂಗೆ ಸ್ತೋತ್ರ ಮಾಡ್ತಾನೆ ಕೊಂಡಾಡ್ತಾನೆ ದೇವ ಇದನ್ನು ಜನರ ವೀಕ್ಷಕರಿಗೆ ದಾವ ನೀನು ಮಾತನಾಡಿದ್ವಿ ಸತ್ಪುರುಷರಾಗಿ ಜೀವನ ಮಾಡಿದ್ವಿ ಹೇಗೆ ಯಾವ ರೀತಿ ಅವ್ರಿಗೆ ಗತಿ ಸ್ಥಾಪಿತು ಯಾವುದಾದ್ರೂ ಪ್ರವರ್ತನೆ ಮೆಚ್ಚುತಿ ಯಾವುದಾದ್ರೂ ಕೆಳಗೆ ಬಿದ್ದ ಮೇಲೆ ಎಬ್ಬಿಸ್ತೀವಿ ಯಾವುದಾದ್ರದ ಈ ಎಲ್ಲ ವಾಕ್ಯದ ಎಲ್ಲ ಈ ಜನರನ್ನು ಈ ವೀಕ್ಷಕರನ್ನು ದಾವ ನೀನು ಕಾಪಾಡು